ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಪತ್ರಕರ್ತರ ಸಂಘಕ್ಕೆ ಅಧ್ಯಕ್ಷರಾಗಿ ಎಸ್ಎನ್ ಜೈಪಾಲ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿ ವಿನೋದ್ ಕುಮಾರ್ ಆಯ್ಕೆ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿರಾ ತಾಲೂಕು ಘಟಕಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಎಸ್ಎನ್ ಜೈಪಾಲ್ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದು, ಕಾರ್ಯದರ್ಶಿಯಾಗಿ ವಿನೋದ್ ಕುಮಾರ್ ಆಯ್ಕೆಗೊಂಡಿದ್ದಾರೆ. ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಮತ್ತು ಸಹ ಕಾರ್ಯದರ್ಶಿ ಹುದ್ದೆಗಳಿಗೆ ಚುನಾವಣೆ ನಡೆದರೆ ಉಳಿದವುಗಳು ಅವಿರೋಧವಾಗಿ ಆಯ್ಕೆಗೊಂಡಿವೆ. ಇಲ್ಲಿನ ಪ್ರವಾಸಿ ಮಂದಿರದ ಆವರಣದಲ್ಲಿ ನಡೆದ ಚುನಾವಣೆಯಲ್ಲಿ ಒಟ್ಟಾರೆ 22 ಮತದಾರರು ಮತ ಚಲಾಯಿಸಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಸ್ಪರ್ಧೆಯಲ್ಲಿ ವಿಜೇತರು 13 ಮತಗಳನ್ನು ಪ್ರತಿಸ್ಪರ್ಧಿಯಾಗಿದ್ದ ಹೆಚ್ಚಿಸಿ ಅನಂತರಾಮು 9 ಮತ ಗಳಿಸಿದರು. ಇಷ್ಟೇ ಅಂತರಗಳಿಂದ ಪ್ರಧಾನ ಮತ್ತು ಸಹ ಕಾರ್ಯದರ್ಶಿಯು ಆಯ್ಕೆಗೊಂಡಿದ್ದು ವಿಶೇಷವಾಗಿತ್ತು. ಉಪಾಧ್ಯಕ್ಷರಾಗಿ ಮೊಹಮ್ಮದ್ ಫಕ್ರುದ್ದೀನ್, ಸಹ ಕಾರ್ಯದರ್ಶಿಗಳಾಗಿ ಪಿಡಿ ಮಹೇಶ್, ಖಜಾಂಚಿಗಳಾಗಿ ದೇವರಾಜ್, ನಿರ್ದೇಶಕರಾಗಿ ಬಿಎಸ್ ಓಂಕಾರಪ್ಪ, ವೀರಭದ್ರಸ್ವಾಮಿ, ಹನುಮಂತರಾಜು, ಎಸ್ಕೆ ಕುಮಾರ್ ಆಯ್ಕೆಗೊಂಡಿದ್ದು, ಉಳಿದ ನಿರ್ದೇಶಕರುಗಳನ್ನು ಸಂಘದ ಸಭೆಯಲ್ಲಿ ಆಯ್ಕೆ ಮಾಡಿಕೊಳ್ಳುವುದಾಗಿ ತಿಳಿಸಲಾಗಿದೆ. ಸಂಘದ ಜಿಲ್ಲಾಧ್ಯಕ್ಷ ಚೀನಿ ಪುರುಷೋತ್ತಮ್ ನೇತೃತ್ವದಲ್ಲಿ ಚುನಾವಣಾಧಿಕಾರಿ ಸಿ ದೇವರಾಜ್ ಕೆಲಸ ನಿರ್ವಹಿಸಿದರೆ, ಸಂಘದ ಪ್ರಧಾನ ಕಾರ್ಯದರ್ಶಿ ಎನ್ಟಿ ರಂಗರಾಜು, ಗ್ರಾಮೀಣ ಕಾರ್ಯದರ್ಶಿ ಬರಗೂರು ವಿರೂಪಾಕ್ಷ, ಖಜಾಂಚಿ ಚಂದ್ರಶೇಖರ್, ನಿರ್ದೇಶಕ ದಶರಥ ಗೋವಿಂದಪ್ಪ, ಹಾರೋಗೆರೆ ಸತೀಶ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಆರ್ ನಾಗರಾಜು ಹಾಗೂ ತಾಲೂಕಿನ ಎಲ್ಲ ಭಾಗದ ಪತ್ರಕರ್ತರು ಪಾಲ್ಗೊಂಡಿದ್ದರು. ಶಿರಾ ನಗರದ ಸಂತೆ ಮೈದಾನಕ್ಕೆ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದ ಜಿಎ ಭಾವಾರವರು ಭೇಟಿ ನೀಡಿ ಶಾಲಾ ಆವರಣ ರಕ್ಷಣೆ ಮಾಡಿ ಸಂತೆ ಸ್ಥಳ ಬದಲಾವಣೆಗೆ ಆಗ್ರಹ. ಶಾಲೆಯ ಆವರಣದಲ್ಲಿ ಸಂತೆ ನಡೆಯುತ್ತಿದ್ದು, ಮಕ್ಕಳ ಪಾಠ ಪ್ರವಚನಗಳಿಗೆ ತೀವ್ರ ಅಡಚಣೆ ಉಂಟಾಗುತ್ತಿದೆ ಮತ್ತು ಶಾಲೆಯ ಆವರಣದಲ್ಲಿ ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳು ಹೆಚ್ಚಿವೆ ಎಂದು ಕೆಲವು ಸರ್ಕಾರೇತರ ಸಂಸ್ಥೆಗಳು ಸಲ್ಲಿಸಿದ ದೂರಿನ ಅನ್ವಯ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾದ ಜಿಎ ಭಾವ ಮಂಗಳವಾರ ಸಂತೆ ವೇಳೆ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಇದು ಶಿಕ್ಷಣ ಇಲಾಖೆಯ ಆಸ್ತಿ. ಮಕ್ಕಳು ಕಲಿಯುವ ಜಾಗವನ್ನು ಕಾಪಾಡಲು ಸಾರ್ವಜನಿಕರು ಕಾಳಜಿ ವಹಿಸಬೇಕು. ಆಯೋಗದ ಮಾಜಿ ಸದಸ್ಯ ಅಬ್ದುಲ್ ಹಮೀದ್ ಕೂಡ ಶಾಲೆಯ ಅವ್ಯವಸ್ಥೆಯ ಬಗ್ಗೆ ಗಮನ ಸೆಳೆದಿದ್ದರು. ಇಲ್ಲಿ ಪರಿಶೀಲನೆ ನಡೆಸಿದಾಗ ಕಣ್ಣು ಮುಂದೆಯೇ ಸಂತೆ ನಡೆಯುತ್ತಿದ್ದರೆ ಶಾಲಾ ಕೊಠಡಿಗಳಲ್ಲಿ ಮದ್ಯದ ಬಾಟಲ್ ದೊರೆತಿದ್ದು ಅನೈತಿಕ ಚಟುವಟಿಕೆಗೂ ನಡೆಯುವ ಸಾಧ್ಯತೆ ಇದೆ. ಹಾಗಾಗಿ ಶಾಲಾ ಆವರಣಕ್ಕೆ ಸುಸಜ್ಜಿತ ಕಾಂಪೌಂಡ್ ನಿರ್ಮಿಸುವಂತೆ ಮತ್ತು ಶಿಥಿಲಾವಸ್ಥೆಯಲ್ಲಿನ ಕೊಠಡಿಗಳನ್ನು ದುರಸ್ತಿಗೊಳಿಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಎಂದರು. ಸಂತೆಯನ್ನು ಸ್ಥಳಾಂತರಿಸಲು ಶಾಸಕ ಮತ್ತು ಜಿಲ್ಲಾ ಮಂತ್ರಿಗಳ ಸಹಕಾರ ಕೋರುವುದಾಗಿ ತಿಳಿಸಿದ ಅಧ್ಯಕ್ಷರಿಗೆ, 40-50 ವರ್ಷದಿಂದ ನಡೆಯುತ್ತಿರುವ ಸಂತೆಯ ಸ್ಥಳ ಬದಲಾವಣೆ ಮಾಡುವ ಬದಲು ದಿನದ ಬದಲಾವಣೆ ಆದರೆ, ಅಂದರೆ ಭಾನುವಾರಕ್ಕೆ ಬದಲಾಯಿಸುವಂತೆ ಸಲಹೆಗಳು ಕೇಳಿಬಂದವು. ಪ್ರತಿಕ್ರಿಯಿಸಿದ ಭಾವ, ಶಿಕ್ಷಣ ಇಲಾಖೆ ಜಾಗವಾದ್ದರಿಂದ ರಕ್ಷಣಾ ಗೋಡೆ ನಿರ್ಮಿಸಿದರೆ ಮಕ್ಕಳಿಗೆ ಹೆಚ್ಚು ಅನುಕೂಲ ಆಗಲಿದೆ. ಸ್ಥಳ ಬದಲಾವಣೆಯಿಂದ ಸಂತೆಗೆ ತೊಂದರೆ ಇಲ್ಲ ಎಂದರು. ತಹಶೀಲ್ದಾರ್ ನಹೀದಾ ಜಂಜಮ್ ಮತ್ತು ಪ್ರಭಾರ ಪೌರಾಯುಕ್ತ ಸೇತುರಾಮ್ ಸಿಂಗ್ ಅವರಿಗೆ ಕೂಡಲೇ ಶಿಕ್ಷಣ ಇಲಾಖೆಗೆ ಸೂಕ್ತ ವರದಿ ಸಲ್ಲಿಸುವಂತೆ ತಿಳಿಸಿದರು. ಸ್ಥಳದಲ್ಲಿದ್ದ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ರವಿಶಂಕರ್ ರೆಡ್ಡಿ ಬೇಕಾದ ಅನುದಾನ ಬಿಡುಗಡೆ ಸಮ್ಮತಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪಿ ರಾಮಯ್ಯ, ನಗರಸಭೆ ಸದಸ್ಯರಾದ ಜಾಫರ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಅಬ್ದುಲ್ ರಾಹತ್, ಮುಖ್ಯ ಶಿಕ್ಷಕಿ ಜಯಮ್ಮ ಮುಂತಾದವರು ಇದ್ದರು. ಕಡ್ಡಾಯ ವರ್ಗಾವಣೆ ಅಂತ ಟಿವಿ ಇರೋರಿಗೆಲ್ಲ ಹೇಳಿ ಚೇತನ
ಕಮಿಷನ್ ಚೇರ್ಮನ್ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡೆ. ಬಂದ ನಂತರ ಇಲ್ಲೇ ಕೆಲವು ಎನ್ ಜಿ ಒ ಸಂಸ್ಥೆಗಳು ಹಿರಿಯರು ಪದೇ ಪದೇ ಈ ಸ್ಕೂಲ್ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಏನಂತಂದರೆ ಬಹಳ ಒಳ್ಳೆ ಶಾಲೆ ಇದೆ, ಓದೋ ಮಕ್ಕಳಿದ್ದಾರೆ, ಒಳ್ಳೆ ಕಲಿಸುವಂಥ ಟೀಚರ್ಸ್ ಇದ್ದಾರೆ, ಎಲ್ಲ ಅಧಿಕಾರಿಗಳು ಎಲ್ಲ ಚೆನ್ನಾಗಿದ್ದಾರೆ. ಆದರೆ ಈ ಶಾಲೆಯ ಒಂದು ವಾತಾವರಣ ಚೆನ್ನಾಗಿಲ್ಲ. ಈಗ ಇವತ್ತು ನಾವು ನೋಡಿದ್ವಿ, ನೀವು ನೋಡ್ತಾ ಇದ್ದೀರಿ, ಭಾಳ ವರ್ಷದಿಂದ ನೋಡ್ತಾ ಇದ್ದೀರಿ. ಈ ಶಾಲೆ ಒಂದು ಕಂಪೌಂಡಲ್ಲಿ ಎಲ್ಲ ಮಾರ್ಕೆಟ್ ಸ್ಯಾಂಡಿ ಮಾಡಿ ಹಾಕಿದ್ದಾರೆ ಅಂತ ಹೇಳ್ಕೊಂಡು, ಹೀಗಿದ್ರೆ ನೀವೆಲ್ಲ ತಿಳ್ಕೊಬೋದು. ಏನಂತಂದರೆ ಈಗ ಯಾವ ರೀತಿಯಲ್ಲಿ ಇಲ್ಲಿ ಮಕ್ಕಳು ಕಲಿಬೋದು, ಹೇಗೆ ವಿದ್ಯಾಭ್ಯಾಸ ಕೊಡ್ಬೋದು ಅಂತ ಹೇಳ್ಕೊಂಡು ಬಗ್ಗೆ ತಾವೆಲ್ಲರೂ ನಿಮಗೆ ಅರ್ಥ ಆಗ್ತದೆ. ಜೊತೆಯಲ್ಲಿ ನಾವು ಒಂದು ರೌಂಡ್ ಈಗೆಲ್ಲ ನಾವು ಸೆಕ್ರೆಟರಿ ಎಲ್ಲ ಆಫೀಸರ್ಸ್ ಬಂದು ಇಲ್ಲಿ ಬಂದಾಗ ಇಲ್ಲಿ ಪರಿಸ್ಥಿತಿ ನೋಡಿದರೆ ಈ ಒಂದು ವಾತಾವರಣವನ್ನು ಮಿಸ್ಯೂಸ್ ಮಾಡುವಂಥ ಒಂದು ವಿಧಾನ ನೋಡಿರುವಂಥ ಭಾಳ ಯಾವುದು ಯಾರೂ ಒಬ್ಬ ಭಾರತೀಯ ಪ್ರಜೆ ಒಪ್ಕೊಳ್ಳುವಂಥದ್ದಲ್ಲ. ಯಾಕಂತಂದರೆ ನಾವಲ್ಲಿ ಇಲ್ಲಿ ಇದ್ದಂಥ ಈ ಒಂದು ಮದ್ಯಪಾನ ಬಾಟ್ಲ್ಗಳು ಬೇರೆ ಬೇರೆ ಇದನ್ನೆಲ್ಲ ನೋಡಿದಂತಂದರೆ ಭಾಳ ದುಃಖ ಪರಿಸ್ಥಿತಿ ಇಲ್ಲಿ ಇದೆ. ಇದನ್ನು ನೋಡಬೇಕು ಅಂತ ನಮಗೆ ಇಲ್ಲಿನ ಜನ ಬಂದು ಹೇಳಿದ್ರು. ಇಲ್ಲಿ ಬಂದು ನೋಡಿದಾಗ ಇವ್ರ ಎಲ್ಲ ಕಂಪ್ಲೇಂಟ್ಗಳು ನಿಜ ಅಂತ ನಮ್ಗೆ ಗೊತ್ತಾಯಿತು. ಇಲ್ಲಿ ಒಂದು ಕ್ರಮ ಕೈಗೊಳ್ಳಲೇಬೇಕು. ನಾನು ಈ ಬಗ್ಗೆ ಎಲ್ಲ ಈಗ ನಮ್ಮ ಅಧಿಕಾರಿ ವರ್ಗದವರಲ್ಲೆಲ್ಲ ಇದ್ದಾರೆ, ಇಲ್ಲಿ ಎಲ್ಲರ ಹತ್ರ ಕೇಳಿ ತಿಳ್ಕೊಂಡಿದ್ದೇನೆ. ಇಲ್ಲಿ ನಮ್ಮ ಒಂದು ಶಿಕ್ಷಕ ವರ್ಗದವ್ರ ಹತ್ರ ಇನ್ನ ನಂತರ ಮಾತಾಡ್ತೀನಿ, ಅವ್ರ ಬಗ್ಗೆ ಕೇಳ್ಕೊತೇನೆ. ಹಾಗೆ ಬೇರೆ ಏನಾದರೂ ಕಂಪ್ಲೇಂಟ್ ಯಾವುದು ಅಹವಾಲು ಇದ್ದರೆ ಅದನ್ನು ಕೂಡ ತಿಳ್ಕೊತೇನೆ. ತಿಳ್ಕೊಂಡು ಮೊದಲನೇದಾಗಿ ಇಲ್ಲಿ ಆಗಬೇಕಾಗಿದ್ದು, ಇದು ಒಂದು ಶಿಕ್ಷಣ ಇಲಾಖೆಯ ಪ್ರಾಪರ್ಟಿ, ವಿದ್ಯಾಭ್ಯಾಸ ಕೊಡುವಂಥ ಈ ಶಿಕ್ಷಣ ಇಲಾಖೆಯ ಪ್ರಾಪರ್ಟಿ. ಎಷ್ಟು ಅದರ ಜಾಗ ಖಾತೆ ಎಲ್ಲನೂ ಇದೆ, ಭಾಳ ವರ್ಷದಿಂದ ಪ್ರಾಪರ್ಟಿ ಇದೆ. ಆದರೆ ಇದನ್ನು ಭಾಳ ಮಿಸ್ಯೂಸ್ ಆಗ್ತಾ ಇದೆ. ಇದ್ರೂ ನಾವು ನೀವು ಪತ್ರಿಕಾ ಮಾಧ್ಯಮದವರು, ಇಲ್ಲೇ ಅಧಿಕಾರಿ ವರ್ಗದವರು, ನಮ್ಮ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಇದಕ್ಕೆ ಒಂದು ಮುಕ್ತಿಯನ್ನು ನಾವು ಕೊಡಬೇಕಾಗಿದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ನಮ್ಮ ಯಾವ ಪರ್ಪಸ್ಗೆ ಜಾಗ ಕೊಟ್ಟಿದ್ದಾರೋ, ಯಾವ ಪರ್ಪಸ್ಗೆ ಇದು ಉಪಯೋಗ ಆಗಬೇಕು, ಆ ಪರ್ಪಸ್ಗೆ ಉಪಯೋಗ ಆಗುವಂಥದ್ದು. ಅದೇ ಥರ ಜನರಿಗೆ ಕೂಡ ಯಾವುದು ತೊಂದರೆ ಆಗದ ಹಾಗೆ ಅವರಿಗೂ ಕೂಡ ಒಂದು ಕ್ರಮ, ಪ್ರತ್ಯೇಕ ಕ್ರಮ ಕೈಗೊಳ್ಳುವಂಥದ್ದು, ಜಾಗ ನೋಡುವಂಥದ್ದು ಕ್ರಮ ಕೂಡ ಜೊತೆಯಲ್ಲಿ ಆಗಬೇಕಾಗಿದೆ. ಇದನ್ನು ಮಾಡುವ ನಿಟ್ಟಿನಲ್ಲಿ ನಾವು ಇವತ್ತು ಭೇಟಿ ಕೊಟ್ಟಿದ್ದೇವೆ, ನಮ್ಮ ಕಮಿಷನ್ ಇವತ್ತು ಭೇಟಿ ಕೊಟ್ಟಿದ್ದೇವೆ. ಇದರ ಬಗ್ಗೆ ನಾವು
ಭಾಳ ಮುತುವರ್ಜಿ ವಹಿಸ್ಕೊಂಡು ಕಾಳಜಿಯಿಂದ ಇಲ್ಲಿ ಉದ್ಯಮ ಇಲಾಖೆಯಿಂದ, ಯಾಕಂದರೆ ಇಲ್ಲಿ ಇಲ್ಲಿಯ ಮಕ್ಕಳು ಕಲಿತವ್ರ ಮುಂದೆ ಈ ದೇಶದ ಪ್ರಜೆಗಳಾಗಿ ಉತ್ತಮ ಪ್ರಜೆಗಳಾಗಿ ಬರಬೇಕು, ಸಮಾಜದಲ್ಲಿ ಒಳ್ಳೆಯವರಾಗಬೇಕು. ಅದಾಗಬೇಕಲ್ಲಿ ವಾತಾವರಣ ಚೆನ್ನಾಗಿರಬೇಕು. ನಮ್ಗೆ ನಿಮಗೆಲ್ಲ ಇದು ಅರಿವಾಗ್ತದೆ, ಇದೇನು ಹೊಸದಾಗಿ ವಿಷಯ ಅಲ್ಲ. ಆ ನಿಟ್ಟಿನಲ್ಲಿ ನಾವು ಈ ಸಂದರ್ಭದಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಕ್ಕೆ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದಕ್ಕೆ ತಮ್ಮದು ಕೂಡ ಕಾಪರೇಷನ್ ಬೇಕು, ಎಲ್ಲರದ್ದು ಸಹಾಯ ಕೂಡ ಬೇಕು. ಇದ್ರ ಬಗ್ಗೆ ಎಲ್ಲ ತಿಂಗ್ ಎಲ್ಲ ನಾನು ಯೋಚನೆ ಮಾಡಿಕೊಂಡು ಸಂಬಂಧಪಟ್ಟರು ಇಲ್ಲೊಂದು ಚುನಾಯಿತ ಎಮ್ ಎಲ್ ಎ ಇದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಇದ್ದಾರೆ, ಮತ್ತು ಜನಪ್ರತಿನಿಧಿಗಳು ಬೇರೆ ಇದ್ದಾರೆ, ಮತ್ತು ಅಧಿಕಾರಿಗಳು ಎಲ್ಲರೂ ಚಿಂತೆ ಮಾಡಿ ಯಾರಿಗೂ ಬೇರೆ ಅಧ್ಯಕ್ಷರು ಹಂಗೆ ಈ ಸಲ ಭೇಟಿ ಹಂಗೆ ಆಗಲ್ಲ. ಈಗ ಈಗ ಇದು ಮಾಡೋದು ಇದು ಪ್ರಾಪರ್ಟಿ ವಿದ್ಯಾ ಇಲಾಖೆ ಇತ್ತು, ಮಕ್ಕಳು ವಿದ್ಯಾಭ್ಯಾಸ ಬಲಿಬೇಕು. ಈ ಎಜುಕೇಶನ್ ಇಷ್ಟ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಇಷ್ಟು ಖರ್ಚು ಮಾಡಿ ಇದ್ರ ಉಪಯೋಗ ಆಗಬೇಕಲ್ಲ. ಇಂಥದ್ದಾದ್ರೆ ಸರಿ ಇದೆ ನಿಮ್ಮ ಅಭಿಪ್ರಾಯ ಏನು ಕರೆಯಲ್ಲ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಅದ್ರ ಜೊತೆಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲ ಕೋಆಪರೇಷನ್ ಸವಾಲ್ದ ಐತೆ ಅಂತ ನಾವು ಮಾಡಬೇಕು ಅಂತ ಬಯಸ್ತೀವಿ. ಅದು ಹಳೇದಾಯ್ತು, ಈಗ ಹಳೇದ ಬಗ್ಗೆ ಈಗ ನಾವು ಹಿಂದೆ ನೋಡೋದು ಬೇಡ, ಹಿಂದೆ ನೋಡಿ ಕೆಲಸ ಮಾಡೋದು, ಮುಂದೆ ಏನಾಗುತ್ತೆ ಅದು ಕರೆಕ್ಟ್. ನೀವು ಹೇಳೋದು ಎಲ್ಲ ಕರೆಕ್ಟ್, ಎಲ್ಲ ಕರೆಕ್ಟ್ ನೀವು ಹೇಳೋದು, ನೀವೆಲ್ಲ ಕರೆಕ್ಟ್ ಹೇಳೋದು. ಅದನ್ನು ನಮ್ಗೆ ಈಗ ನಾವು ಹಿಂದೆ ಅವ್ರ ಮೇಲೆ ಒಂದು ಬ್ಲೇಮ್ ಮಾಡಿ ಏನಾಗಿಲ್ಲ ಅಂತ ಬೇಡ. ನಾವು ಮುಂದೆ ನಾವು ಏನು ಮಾಡಬೇಕು ಅಂತ ನಾವು ಆ ದೃಷ್ಟಿಯಲ್ಲಿ ನಮ್ಮ ಒಳ್ಳೆ ಅಧಿಕಾರಿಗಳಿದ್ದಾರೆ. ಈ ಶಾಲೆಗೆ ಸಂಬಂಧಪಟ್ಟಂತ ನೀವು ಕಡತ ತರಿಸ್ಕೊಂಡ್ಬಿಟ್ರೆ ನನ್ನ ಅಂದಾಜು ಇಷ್ಟಿರ್ಬೇಕೇನ ಅನ್ಸುತ್ತೆ. ಇಷ್ಟಿದೆ ಸಮಸ್ಯೆ ಅಂದ್ರೆ ನಿಮ್ದು ಒಂದು ಸೇರೋದು ಬೇಡ. ಇಲ್ಲ 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 ಕರೆಕ್ಟ್, ನಿಮ್ದು ಒಂದು ಸೇರೋದು ಬೇಡ. ಅದು ಹಂಗೆ ಆಗುದಿಲ್ಲ, ಹಾಗೆ ಆಗುದಿಲ್ಲ ವಿರೂಪಾಕ್ಷ, ಹಾಗೆ ಆಗ್ಲಿಕ್ಕಿಲ್ಲ ಅಂತ ವಿರೂಪಾಕ್ಷ ಅವರೇ. ನಿಮ್ದು ಸಜೆಷನ್ ಭಾರಿ ಚೆನ್ನಾಗಿದೆ, ಕರೆಕ್ಟ್ ಇದೆ. ವಿರೂಪಾಕ್ಷ ನೀವು ನಮ್ಮ ಜೊತೆ ಸಹಕಾರ ಮಾಡಿ, ನಿಮ್ಮ ಹೆಸರು ಇದು ಮಾಡಲೇಬೇಕಲ್ಲ, ಇದು ಕೆಲಸ ನಿಮ್ಮ ಅಭಿಪ್ರಾಯ ಏನು? ಅಷ್ಟೇ ಅಷ್ಟೇ ಅಷ್ಟೇ, ನೀವು ಅಷ್ಟೇ ಹೇಳಿದ್ರೆ ಸಾಕು ನಮಗೆ, ನೀವು ಅಷ್ಟೇ ಹೇಳಿದ್ರೆ ಸಾಕು. ಈಗ ಸ್ಟೋರಿ ಅರ್ಜಿ ಪೇಪರ್ ಏನು ಆಗ ಏನು ಅದು ಇದ್ದೇ ಇರ್ತದೆ ಎಲ್ಲ ಕಡೆ. ನಾವು ಹಂಗೆ ಸಾಲಿಡ್ ವರ್ಕ್ ಮಾಡಬೇಕು ಅಂತ ನಾವು ಇದ್ದೇವೆ. ನಾವು ಈಗೆಲ್ಲ ಅವ್ರದ್ದು ಅದು ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ನಾವು ಅವ್ರು ಮಾತಾಡಿದ್ದೇವೆ, ಅವ್ರಿಗೆ ನಿಜವಾಗಿ ನೀವು ಹೇಳಿದ್ದನ್ನೇ ಮಾಡಿದ್ದೇವೆ. ಟೈಮಿಂಗ್ ಬರ್ತೀರಿ ಸರ್, ನೀವು ಬರ್ತೀರಿ, ಹೋದ ತಕ್ಷಣ ಒಂದು ಆದೇಶ ಆಗುತ್ತೆ, ಶಿಕ್ಷಣ ಇಲಾಖೆಯವರಿಗೆ ಒಂದು ಆದೇಶ ಬರುತ್ತೆ. ಅದು ಹಂಗಾಗಲ್ಲ. ನಂತರ ನೀವು ನಗರಸಭೆಯವರಿಗೆ ಜಾಗ ನೋಡ್ರಿ ಅಂತ ಹೇಳ್ತೀರಾ, ಇವೆಲ್ಲ ಪತ್ರ ಹೇಳೋದು ಅತಿ ಹೇಳ್ತಾ ಇದ್ದೀನಿ. ತಿರ್ಗಾ ಹಂಗೆ ಆಗ್ತದೆ, ನೀವು ಬಿ ಓ ಲೆಟರ್ ವಿರೂಪಾಕ್ಷ ಅವರೇ ಜಾಗ ನೋಡ್ರಿ ಅಂತಾರೆ, ಬಿ ಓ ನಗರಸಭೆಯವರು ಒಂದು ಇಲ್ಲೆಲ್ಲೂ ಜಾಗ ಇಲ್ಲ ಅಂತ ಅವರೊಂದು ಕಾಪಿ ಆಗ್ತಾರೆ, ತಿರುಗಿ ನಿಮ್ಗೆ ಅದು ವಾಪಸ್ಸೇ ಬರುತ್ತೆ. ಸುಮಾರು ಆಯ್ತು, ತಮ್ಗೆ ಎಲ್ಲ ಬಹಳ ಅನುಕೂಲ ಇದೆ, ವಿರೂಪಾಕ್ಷ ಬಹಳ ಇಂಟ್ರೆಸ್ಟ್. ನಿಮ್ಮ ಪ್ರಕಾರ ಆಸ್ ಎ ಜರ್ನಲಿಸ್ಟ್ ಆರ್ ವಾಟ್ ಎವರ್ ದಿಸ್ ಒನ್, ನೀವು ಹೇಳಿ ಸಜೆಷನ್ ಕೊಡಿ, ಎಲ್ಲಿ ಅವಕಾಶ ಮಾಡಕ್ಕೆ ಅವಕಾಶ ಇದೆ ಅಂತ ಜಾಗ ನೋಡೋವರೆಗೂ. ಸಂಡೇನ ಯಾವಾಗ ಕ್ಲಾಸ್ ಇಲ್ಲೂ ಟೈಮ್ ಸರ್ ಹೇಳಿ ಸರ್, ಈಗ ಜೊತೆಗೆ ಹೋಗಿ ಸರ್ ಜಾಗ ನೋಡ್ಕೊಂಡು ತೊಂದರೆ ಆಗುತ್ತೆ ಸಜೆಷನ್ ಏನಾದ್ರು ಇದ್ರೆ, ಇಲ್ಲ ಇಂಥ ಕಡೆ ನೀವು ಶಿಫ್ಟ್ ಮಾಡಿ ಅಂತ ಕಡೆ ಶಿಫ್ಟ್ ಮಾಡಿ ಅಂದ್ರೆ ನಿಮ್ಮಲ್ಲಿ ಮನಸ್ಸಿನಲ್ಲಿ ಏನಾದ್ರು ಇದ್ರೆ ದಯವಿಟ್ಟು ಹೇಳಿ, ಅದು ನಾವು ಗಮನಕ್ಕೆ ತಗೋತೀವಿ. ನಾವು ನೋಡಿದ್ದೇವೆ ಮಸಾನ ಪಕ್ಕದ ಎಪಿಎಂಸಿ ಇದೆಯಾ? ದೂರ ಇದೆಯಾ? ಆಗಲ್ಲ ಸರ್, ಎಪಿಎಂಸಿ ಹತ್ರ ಹೋಗಕ್ಕಾಗಲ್ಲ. ಟೌನ್ನಲ್ಲಿಂದ ಮಹಿಳೆಯರು ಎಲ್ಲರೂ ನಡ್ಕೊಂಡು ಹೋಗ್ತಾರೆ, ಹೆಣ್ಮಕ್ಕಳೆಲ್ಲ ಹೋಗ್ತಾರೆ ತರಕಾರಿ ತರಕ್ಕೆ, ಒಂದೂವರೆ ಎರಡು ಕಿಲೋಮೀಟರ್ ದೂರ ಆಗುತ್ತೆ, ಒಂದು ಕಿಲೋಮೀಟರ್ ಸರ್. ಒಂದೇ ಆಪ್ಷನ್ ಸರ್, ಇಲ್ಲ ಒಳ್ಳೆ ಜಾಗ ಹತ್ರನೇ ಎಲ್ಲ ನೋಡ್ಬೋದು, ಇಲ್ಲ ಅಂದ್ರೆ ಭಾನುವಾರ ಸಂಡೇ ರಜೆ ಇದ್ರೆ ಅವತ್ತಿನ ದಿನ ಮಾರ್ಕೆಟ್ ನಡೆಸ್ಬೋದು. ಇಷ್ಟು ಬಿಟ್ರೆ ನಾವು ಮೊದಲು ಈ ಜಾಗ ರಕ್ಷಣೆ ಮಾಡಬೇಕು, ಕಾಂಪೌಂಡ್ ಮಾಡಬೇಕು, ಅದನ್ನು ನಾವು ಮಾಡಬೇಕು ಅಂತ ಇದೆ. ಮೊದಲು ನಮ್ಮ ಡಿ ಡಿ ಬಿ ಅವರು ಎಲ್ಲರೂ ಸೇರಿಕೊಂಡು ಇದು ಪುಟ್ಟೆ ಇದು, ಯಾಕಂದ್ರೆ ಅಲ್ಲಿ ಮಿಸ್ಯೂಸ್ ಆಗ್ತಿದೆ ಜಾಗ. ನೀವು ನೋಡಿರ್ಬೇಕು, ನೀವು ಬಂದಿದ್ರೆ ನೋಡಿದಿರಲ್ಲ ಈ ಜಾಗ ಎಲ್ಲ ನೋಡಿದ್ರೆ ಏನೇನು ಅಲ್ಲಿ ಬಿದ್ದಿದೆ, ಏನೇನು ತಂಪಾಗಿದೆ ಅಂತ. ಇದು ಮೊದಲು ಅದಕ್ಕೆ ಸಲುವಾಗಿ ಕಾಂಪೌಂಡ್ ಆಗಬೇಕು, ಅದು ನೀವು ಫಸ್ಟ್ ಕ್ರಮ ಮಾಡಿ ಜೊತೆಯಲ್ಲಿ ಇದನ್ನು ಮಾಡ್ತೇವೆ. ಹಿಂಗೆ ಹಿಂಗೆ ಒಂದು ಅಭಿಪ್ರಾಯ ನಾವು ಮಾಡಿದ್ದೇವೆ. ಏನು ಸರ್ ಹಿರಿಯರು ಪತ್ರಕರ್ತರು ಹೇಳಿದಂಗೆ ಮಹಿಳೆಯರಿಗೆ ತೊಂದರೆ ಆಗೋದರ ದೂರ ಆಗುತ್ತೆ ಎ ಪಿ ಎಂ ಸಿ ಅಂತ ಇದ್ರೆ, ಬಟ್ ಇದು ತುಂಬಾ ಹತ್ರ ಆಗುತ್ತೆ ಸರ್. ವಿಸಿಟ್ ಮಾಡಿ ಚಂಗಾವರ ರೋಡ್ ಅಲ್ಲಿ ಹೋಗಿದ್ವಿ ಒಂದು ಜಯಚಂದ್ರ ಸಾಗರ ಎಲ್ಲ ಕರ್ಕೊಂಡು ಹೋದ್ರೆ ನಾವೆಲ್ಲ ಹೋಗಿದ್ವಿ ಜೊತೆಗೆ.
ಸ್ಕೂಲ್ ಸಿಕ್ಕಿದ್ರೆ ಮೇಲೆ ಕಾಂಪೌಂಡ್ ಆಗೋದಿಲ್ಲ, ಅದಂತ ಸಿಟಿಯಲ್ಲಿರೋದ್ರಿಂದ ಇದು ತುಂಬಾ ಹಳೆ ಶಾಲೆ ಆಗಿರೋದ್ರಿಂದ ಈ ಸಮಸ್ಯೆ ಸನ್ಮಾನ್ಯ ಪತ್ರಕರ್ತರು ಕೇಳಿದ ನಮ್ಮ ಮೈನಾರಿಟಿ ಅಧ್ಯಕ್ಷರಿಗೆ ಕಡತ ಎಷ್ಟಿದೆ ಅಂತ ಅಂದ್ರೆ ಈ ಸಂತೆ ನಡೆಯಕತ್ತೆ 40 ವರ್ಷ ಆಗೈತೆ, ಕಡತ ಮತ್ತೆ ಜಾಸ್ತಿ ಆಗೈತೆ. ಸರಿ, ಒಂದೇನೋ ಒಂದು ಆಶಾಭಾವನೆ ಮೂಡಿದೆ ನನಗೆ. ಅವರು ಬಹಳ ದಿವಸ ಇರ್ತಾರೆ, ನಾವು ಇರ್ತೀವಿ, ಏನಾದ್ರೂ ಮಾಡಿ ಜಾಯಿಂಟ್ ವೆಂಚರ್ ಅಲ್ಲಿ ಮಾಡಲೇಬೇಕು ಸರ್. ಜಾಯಿಂಟ್ ವೆಂಚರ್ ಅಲ್ಲಿ ಅವರು ಜವಾಬ್ದಾರಿ ಜವಾಬ್ದಾರಿ ಸರ್. ಸರ್, ಸ್ವಲ್ಪ ಕೋರ್ಟ್ ಅಲ್ಲಿ ಇತ್ತಲ್ಲ ಈ ಜಾಗ ಸಂಬಂಧಪಟ್ಟಂಗೆ, ಅದು ಕ್ಲಿಯರ್ ಆಗಿದೆ ಸರ್. ಕ್ಲಿಯರ್ ಆಗಿದೆ ಎಷ್ಟು ವಿಪಕ್ಷ ಆಗಿದೆ ಸರ್? ಕ್ಲಿಯರ್ ಆಗಿದೆ ಸರ್. ಸರ್, ಕೋರ್ಟ್ ಡಾಕ್ಯುಮೆಂಟ್ ಸೆಟ್ ಫೈಲ್ ಮೇ ಜಡ್ಜ್ಮೆಂಟ್ ಗೆ ಕಾಪಿ ಲಭಿಸ್ ಗೋವಿಂದಪ್ಪರೇ, ನಮ್ಮ ಈಗ ನಾವು ನೋಡಿದ್ರೆ ಮೈನಾರಿಟಿ ಕಮಿಷನ್ ಅಧ್ಯಕ್ಷ ಆಗಿರ್ತಕ್ಕಂತ ಸನ್ಮಾನ್ಯ ಜಿ ಎ ಭಾವ ಅವರ ಸಾಹೇಬ್ ಇಲ್ಲಿಗೆ ಆಗಮಿಸಿ ಇದರ ಸಾಧಕ ಬಾಧಕಗಳನ್ನ ಈ ಮುಂಚಿತವಾಗಿ ಸನ್ಮಾನ್ಯ ಮುನ್ಸಿಪಾಲಿಟಿ ಆಯುಕ್ತರ ಆಗಿರ್ತಕ್ಕಂತ ಅವ್ರ ಹತ್ರ ಮತ್ತೆ ನನ್ನ ಹತ್ರ ಚರ್ಚೆ ಮಾಡಿದ್ದಾರೆ. ಇನ್ನು ಮಾಡೇ ಮಾಡಬೇಕು ಅಂತ ಅವ್ರಿಗೆ ಕೈಲಾದಷ್ಟು ಸಾಧ್ಯವಾದಷ್ಟು ಈ ಸಮಾಜಕ್ಕೆ ಸೇವೆ ಮಾಡಬೇಕು, ಅದರಲ್ಲಿ ಇದು ಮೊದಲೇ ಸೇವೆ ಅಂತ ಯಾಸ್ಟು ಡಿಸೈಡಿಟ್. ಅದರಿಂದ ನಾವು ಸ್ಪಂದಿಸಿ ಖಂಡಿತವಾಗ್ಲು, ಯಾಕೆಂದ್ರೆ ಇಂಥ ಸಾರ್ವಜನಿಕವಾಗಿ ನಾವು ಹೇಳಲಿಕ್ಕೆ ನಮಗೂ ಮನಸ್ಸಿದೆ ಮಾಡಬೇಕು ಅಂತ. ಅದರಿಂದ ತಾವು ಇದಕ್ಕೆ ಸಹಕರಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಏನು ಪತ್ರಿಕಾಗೋಷ್ಠಿಯನ್ನು ಕರೆದಾಗ ತಾವೆಲ್ಲ ಬಂದಿದ್ದೀರಿ, ನಮ್ಮೆಲ್ಲರಿಗೂ ನಮ್ಮ ಇಲಾಖೆ ಪರವಾಗಿ ಅವ್ರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮಗೆ ಅವಕಾಶವನ್ನು ಕೊಡ್ತಾ ಇದ್ದೀವಿ. ನಮಸ್ಕಾರ. ಶಿರಾ ತಾಲೂಕು ಚಿಕ್ಕನಹಳ್ಳಿಯಲ್ಲಿ ಮಾರಮ್ಮನ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಸಲಾಯಿತು. ಗಂಟೆ ಹೊಡಿ ರಂಗೆ ಯಾರು
ದೇವತಾ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ಆರತಿ ಮಹಾಮಂಗಳಾರತಿ ಮತ್ತು ಪೂಜೆ ಎಲ್ಲರೂ ಕೂಡ ಒಮ್ಮನಸ್ಸಿನಿಂದ ಒಂದೇ ಮನಸ್ಸಿನಿಂದ ಆ ಆದಿಶಕ್ತಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಪೂಜೆ ಮಾಡಿದ್ರಿಂದ ದೇವರು ಅವರಿಗೆ ಸಕಲ ಐಶ್ವರ್ಯ ಆಯುರ ಆರೋಗ್ಯ ಐಶ್ವರ್ಯ ಸಮಸ್ತ ದೋಷ ನಿವಾರಣೆ ಮಾಡಲಿ ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಆ ದೇವರನ್ನು ಪ್ರಾರ್ಥಿಸಿ ನಾನು ನನ್ನ ಎರಡು ಮಾತನ್ನು ಮಾರಮ್ಮ ದೇವಿಯ ಜಾತ್ರೆ ಆರತಿ ಮಹೋತ್ಸವ ಬಹಳ ಆನಂದದಿಂದ ಮಳೆ ಬೆಳೆ ಕಡಿಮೆ ಇದ್ರು ಜನ ಉತ್ಸಾಹದಿಂದ ಬಹಳ ಪ್ರೀತಿಯಿಂದ ಒಂದು ಸಂತೋಷವಾಗಿ ಸಮಾರಂಭದಿಂದ ಆರತಿಗಳು ತಂದಿದ್ರು. ಆ ಸಂತೋಷನ ಎಲ್ಲರೂ ನೋಡಿ ಬಹಳ ಸಂತೋಷವಾಯಿತು. ಗ್ರಾಮಸ್ಥರಿಗೂ ಪ್ರತಿಯೊಬ್ಬ ಇವ್ರಿಗೂ ಬಹಳ ಸಂತೋಷದಿಂದ ಸರಿ ಚೆನ್ನಾಗಿ ನಡೆದಿದೆ. ಎಲ್ಲ ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದ ಬಹಳ ಚೆನ್ನಾಗಿ ಅದ್ದೂರಿ ಕಾರ್ಯಕ್ರಮ ನಡೆಯಿತು ಅಂತ ಹೇಳಿ ನಾನು ಖುಷಿಯಿಂದ ಹೇಳಕ್ ಇಷ್ಟಪಡ್ತೀನಿ. ಚಿಕ್ಕಮಗಳ ಗ್ರಾಮ ದೇವತೆ ನದಿ ದೇವತೆ ಆಗಿರ್ತಕ್ಕಂಥ ಮಾರಮ್ಮ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ಎಲ್ಲ ಸರ್ವರು ಕೂಡ ಈ ಶುಭ ಸಮಾರಂಭಕ್ಕೆ ಉತ್ಸಾಹದಿಂದ ಪ್ರೋತ್ಸಾಹ ಕೊಟ್ಟು ವಿಜೃಂಭಣೆಯಿಂದ ಚಿಕ್ಕರಳೆ ಕಾರ್ಯಕ್ರಮ ನೆರವೇರಿದೆ. ಆ ಭಗವಂತನಾದಂಥ ಜಗನ್ಮಾತೆ ಆದಿಶಕ್ತಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಎಂದು ಈ ಮುಖ ಕೇಳ್ಕೊಳ್ತೀನಿ. ದಿನ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಸಹಕಾರದೊಂದಿಗೆ ಇವತ್ತು ನಮ್ಮ ಗ್ರಾಮ ದೇವತೆ ಆದಂಥ ಮಾರಮ್ಮ ದೇವಿಗೆ ಎಲ್ಲರೂ ಸಂತೋಷದಿಂದ ಆರತಿ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ಊರಿನಲ್ಲಿ ಮಳೆ ಬೆಳೆ ಆಗಿ ಮುಂದಿನ ದಿನಗಳಲ್ಲಿ ಇದಕ್ಕೂ ಹೆಚ್ಚಿನ ರೀತಿ ಸ್ವಾಮಿ ತಾಯಿಯ ಒಂದು ಸೇವೆ ಮಾಡಿ ಜಾತ್ರಾ ಮಹೋತ್ಸವವನ್ನು ನಡೆಸಲು ಎಲ್ಲರೂ ಸಹ ಸಹಕರಿಸುತ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡ್ತೇನೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.